ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್ ನಾನು ರವೀಂದ್ರ ಜೋಶಿ ಸ್ನೇಹಿತರೆ ನಾವು ಟಿಪ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವುದಕ್ಕೆ ಮುಂಚೆ ನಾವು ಬಹಳಷ್ಟು ಮಾಹಿತಿಯನ್ನು ಇಟ್ಕೋಬೇಕು ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು ಹೇಗೆ ಇದು ಮಾಹಿತಿ ಯುಗ ಇನ್ಫಾರ್ಮೇಷನ್ ಏಜ್ ಅಂತ ಹೇಳ್ತೀವಿ ಹಲವಾರು ಪತ್ರಿಕೆಗಳು ಷೇರು ಮಾರುಕಟ್ಟೆ ಬಗ್ಗೆ ತಿಳಿಸ್ತವೆ ಹಲವಾರು ಟಿ ವಿ ಚಾನಲ್ಗಳು ಅದಕ್ಕೋಸ್ಕರವೇ ಡೆಡಿಕೇಟ್ ಮಾಡಿಬಿಟ್ಟಿದ್ದಾವೆ ನೀವು ಬೆಳಗ್ಗೆ 6 ಗಂಟೆಗೆ ಶುರುವಾದರೆ 24 ಗಂಟೆಯ ಬಿಸ್ನೆಸ್ ಚಾನಲ್ಗಳು ನೀವು ಯಾವಾಗ ಬೇಕಾದರೂ ಮಾರ್ಕೆಟನ್ನು ನೋಡ್ಬೋದು ಕೇವಲ ಭಾರತ ದೇಶದ್ದಲ್ಲ ವಿಶ್ವದ ಎಲ್ಲ ಮಾರುಕಟ್ಟೆಗಳನ್ನು ನೀವು ಲೈವ್ ಆಗಿ ನೋಡುವಂಥ ಭಾಗ್ಯ ಇವತ್ತಿನ ದಿವಸ ನಮಗೆ ಲಭ್ಯ ಇದೆ ಇಂಥ ಸಂದರ್ಭದಲ್ಲಿ ನಾವು ದುಡ್ಡು ಮಾಡಲಿಕ್ಕೆ ಇದರಿಂದ ಸಾಧ್ಯ ಇಲ್ಲ ಅಂದರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದರ ಜೊತೆಗೆ ಭಾಳ ಮುಖ್ಯವಾದದ್ದು ನೀವು ಆದಷ್ಟು ಬಿಸ್ನೆಸ್ ಮ್ಯಾಗ್ಝಿನ್ಗಳನ್ನು ಬಿಸ್ನೆಸ್ ಪೇಪರ್ಗಳನ್ನು ಓದುವಂಥ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು ಎಕನಾಮಿಕ್ ಟೈಮ್ಸ್ ಇದೆ ಬಿಸ್ನೆಸ್ ಹೆರಾಲ್ಡ್ ಇದೆ 100+ ಇಂಗ್ಲೀಷ್ ಪತ್ರಿಕೆಗಳು ಇಂಗ್ಲೀಷ್ ಮಾರುಕಟ್ಟೆಯಲ್ಲಿರುವಂಥ ಪತ್ರಿಕೆಗಳಲ್ಲಿ ನಮ್ಮ ಷೇರು ಮಾರುಕಟ್ಟೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡ್ತಾರೆ ಇದರ ಉದ್ದೇಶ ಏನಂದರೆ ನೀವು ಕೇವಲ ಷೇರು ಬಗ್ಗೆ ಮಾಹಿತಿಯನ್ನು ಮಾತ್ರ ಸಂಗ್ರಹಣೆ ಅಲ್ಲ ಇಡೀ ಭಾರತ ದೇಶದ ವಿಶ್ವದ ಮಾರುಕಟ್ಟೆಯಲ್ಲಿ ವಾಣಿಜ್ಯ ಸ್ಥಿತಿ ಹೇಗಿದೆ ಅನ್ನುವಂಥ ತಿಳುವಳಿಕೆ ನಿಮ್ಗೆ ಬರುತ್ತೆ ಕೇವಲ ಷೇರ್ ಅಲ್ಲದೆ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ದುಡ್ಡನ್ನು ತೊಡಗಿಸಿದರೆ ಹೇಗೆ ಲಾಭ ಮಾಡ್ಬೋದು ಅನ್ನುವಂಥ ಮಾಹಿತಿ ಆ ಪತ್ರಿಕೆಗಳಲ್ಲಿರುತ್ತೆ ಹಣದುಬ್ಬರದ ಸ್ಥಿತಿ ಗೊತ್ತಾಗುತ್ತೆ ಯಾವ ಕಂಪನಿ ಯಾವಾಗ ಬೋನಸ್ ನೀಡುತ್ತೆ ಯಾವಾಗ ಡಿವಿಡೆಂಡ್ ಕೊಡುತ್ತೆ ಯಾವಾಗ ಆ ಕಂಪನಿ ವೃದ್ಧಿ ಆಗಲಿಕ್ಕೆ ಟೆಂಡರ್ಗಳು ಪಾಸ್ ಆಗ್ತಾ ಇದ್ದಾವೆ ಪ್ರತಿಯೊಂದು ಮಾಹಿತಿ ಯಾವಾಗ ಅದರ ಬೋರ್ಡ್ ಮೀಟಿಂಗ್ ಇದೆ ಪ್ರತಿಯೊಂದು ಮಾಹಿತಿಗಳು ಇಂಗ್ಲೀಷ್ ಮ್ಯಾಗ್ಝಿನ್ಗಳಲ್ಲಿ ಹಾಗೂ ಬಿಸ್ನೆಸ್ ಪೇಪರ್ಗಳಿರುತ್ತೆ ನೀವು ಯಾವಾಗ ಟಿ ವಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲವೋ ಆವಾಗ ಇಂಗ್ಲೀಷ್ ಪತ್ರಿಕೆಗಳನ್ನು ಓದಿ ಅದರ ಮೂಲಕ ಹಲವಷ್ಟು ಮಾಹಿತಿಗಳನ್ನು ನೀವು ಸಂಗ್ರಹ ಮಾಡಿದರೆ ನಿಮಗೆ ಕಂಪನಿಯ ಒಟ್ಟು ವಿಸ್ತೃತವಾದ ಮಾಹಿತಿ ಲಭ್ಯ ಆಗುತ್ತೆ ಆ ಮಾಹಿತಿಯನ್ನು ನೀವು ಸೇರಿಸಿಕೊಂಡು ಟಿಪ್ಗಳನ್ನಾಗಿ ಪರಿವರ್ತಿಸಿಕೊಂಡು ಷೇರನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಷೇರನ್ನು ಹಣ ಹೂಡಿ ಅದರ ಮೂಲಕ ಮೌಲ್ಯವರ್ಧನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಮಾಹಿತಿ ಸಂಗ್ರಹಣೆ ಷೇರು ಮಾರುಕಟ್ಟೆಯಲ್ಲಿ ಬಹಳ ಮುಖ್ಯವಾದ ವಿಚಾರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ